ನಮಸ್ಕಾರ ಇತಿಹಾಸ ಮತ್ತು ಸಾಮಾನ್ಯ ಜ್ಞಾನ ಟಾಪ್ ಫಾರ್ಟಿ ಫೋರ್ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಈ ಹಿಂದಿನ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪುನರಾವರ್ತಿತ ಪ್ರಶ್ನೆಗಳೇ ಆಗಿರುತ್ತೆ ಇದು ಮುಂಬರುವಂತಹ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷವಾಗಿ ಎಫ್ ಡಿಎ ಎಸ್ ಡಿಎ ಕೆಪಿಎಸ್ಸಿ ಇತರ ನೇಮಕಾತಿ ಗ್ರೂಪ್ ಸಿ ಹುದ್ದೆಗಳಿಗೂ ಕೂಡ ಅತ್ಯುಪಯುಕ್ತವಾಗಿರುವಂತಹ ಒಂದು ಸಾಮಗ್ರಿಯಾಗಿರುತ್ತೆ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮೈಸೂರು ಚಲೋ ಚಳವಳಿ ಪ್ರಾರಂಭವಾಗಲು ಕಾರಣ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರವನ್ನ ಜಾರಿಗೆ ತರಲು ವಿಳಂಬ ಮಾಡಿದ್ದರಿಂದ ಮೈಸೂರು ಚಲೋ ಚಳವಳಿ ಪ್ರಾರಂಭವಾಯಿತು ಮೈಸೂರು ರಾಜ್ಯದ ಜವಾಬ್ದಾರಿ ಸರ್ಕಾರದ ಸ್ಥಾಪನೆಗೆ ಕೆ ರೆಡ್ಡಿ ಅವರ ನೇತೃತ್ವದಲ್ಲಿ ಮೈಸೂರು ಚಲೋ ಚಳವಳಿ ಪ್ರಾರಂಭಗೊಂಡಿತು ಸಾವಿರದ ಒಂಬೈನೂರ ಏಳು ಆಗಸ್ಟ್ ರಂದು ಮಹಾರಾಜ ಮೈಸೂರು ಪ್ರಾಂತ್ಯವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಲು ಸಹಿ ಹಾಕಿದರು ಸಾವಿರದ ಒಂಬೈನೂರ ಏಳು ಅಕ್ಟೋಬರ್ ರಂದು ಮೈಸೂರಿನಲ್ಲಿ ಜವಾಬ್ದಾರಿಯುತ ಸರ್ಕಾರ ಸ್ಥಾಪನೆಯಾಗಿ ಕೆ ಸಿ ರೆಡ್ಡಿ ಮೊದಲ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಕದನ ನಡೆದಿದ್ದು ಯಾವಾಗ ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರದ ಐನೂರ ಅರವತ್ತೈದು ಜನವರಿ ಮೂರು ಸಾವಿರದ ಐನೂರ ಅರವತ್ತೈದು ಜನವರಿ ಇಪ್ಪತ್ತ್ ಮೂರರಂದು ವಿಜಯನಗರದ ಅಳಿಯ ರಾಮರಾಯ ನೇತೃತ್ವದ ಸೇನೆ ಹಾಗೂ ದಕ್ಕನಿನ ನಾಲ್ಕು ರಾಜ್ಯಗಳ ಒಕ್ಕೂಟ ಸೈನ್ಯವು ತಾಳಿಕೋಟೆ ಸಮೀಪ ರಕ್ಕಸಗಿ ಮತ್ತು ತಂಗಡಗಿ ಗ್ರಾಮಗಳ ನಡುವೆ ದಾಳಿ ಮಾಡಿತು ಇದರಲ್ಲಿ ರಾಮರಾಯನ ಸೈನ್ಯ ಸೋತು ಹತನಾದನು ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಶಿವಪುರ ಧ್ವಜ ಸತ್ಯಾಗ್ರಹ ನಡೆದ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಮಂಡ್ಯ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ನಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಶಿವಪುರದಲ್ಲಿ ಮೈಸೂರು ಕಾಂಗ್ರೆಸ್ನ ಮೊದಲ ಅಧಿವೇಶನ ಮತ್ತು ಧ್ವಜ ಸತ್ಯಾಗ್ರಹ ಆರಂಭವಾಯಿತು ಟಿಸಿದ್ದಲಿಂಗಯ್ಯ ಇದರ ಅಧ್ಯಕ್ಷತೆ ವಹಿಸಿದ್ದರು ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಆನ್ಸರ್ದೊಂಬರ ನಲವತ್ತೆರಡರ ಜಾವ್ ಚಳವಳಿಯನ್ನು ಸಂಘಟಿಸಿದ ಕರ್ನಾಟಕದ ಮೊದಲ ಗ್ರಾಮ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಈಸೂರು ಶಿವಮೊಗ್ಗ ಜಿಲ್ಲೆಯ ಈಸೂರು ಇದು ಸಾವಿರದ ಒಂಬೈನೂರ ನಲವತ್ತೆರಡರ ಚಲೈಜಾ ಚಳವಳಿಯನ್ನ ಸಂಘಟಿಸಿದ ಮೊದಲ ಗ್ರಾಮ ಅದಲ್ಲದೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಘೋಷಿಸಿಕೊಂಡ ಮೊದಲ ಗ್ರಾಮವೂ ಈಸೂರೆ ಆಗಿದೆ ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಇವುಗಳಲ್ಲಿ ಮಾಧ್ಯಮಿಕ ವಲಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಕೈಗಾರಿಕೆ ಶಿಕ್ಷಣ ಆರೋಗ್ಯ ಮತ್ತು ಆಡಳಿತ ತೃತೀಯ ಸೇವಾ ವಲಯವಾಗಿದ್ದರೆ ಕೈಗಾರಿಕೆ ಮಾಧ್ಯಮಿಕ ವಲಯ ಆಗಿದೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಕೃಷಿ ಮತ್ತು ಹೈನುಗಾರಿಕೆ ಈ ವಲಯದಲ್ಲಿ ಬರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಾಥಮಿಕ ಅಥವಾ ಆದ್ಯತಾ ವಲಯದಲ್ಲಿ ಕೃಷಿ ಮತ್ತು ಹೈನುಗಾರಿಕೆ ಬರುತ್ತದೆ ಎ ಇಸ್ ದಿ ರೈಟ್ ಆನ್ಸರ್ ಮಾನವ ಸಂಪನ್ಮೂಲ ಎಂದರೆ ಏನು ಸರಿಯಾದ ಉತ್ತರ ಆಪ್ಷನ್ ಎ ಉತ್ಪಾದನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಜನರನ್ನ ಮಾನವ ಸಂಪನ್ಮೂಲ ಅಂತಲೇ ಕರೀತೀವಿ ಒಂದು ದೇಶದ ಆರ್ಥಿಕಾಭಿವೃದ್ಧಿಯು ನೈಸರ್ಗಿಕ ಸಂಪನ್ಮೂಲಗಳ ಜೊತೆಗೆ ಮಾನವ ಸಂಪನ್ಮೂಲವನ್ನು ಅವಲಂಬಿಸಿದೆ ಸೊ ಈಸ್ ದಿ ರೈಟ್ ಆನ್ಸರ್ ಮುದ್ರಾ ಎಂಯುಡಿಆರ್ ಎ ಇದರ ವಿಸ್ತೃತ ರೂಪ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರಿಫೈನಾನ್ಸ್ ಏಜೆನ್ಸಿ ದಿ ರೈಟ್ ಆನ್ಸರ್ ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ನ ಅಂಗಸಂಸ್ಥೆಯಾಗಿ ಎರಡ್ ಸಾವಿರದ ಹದಿನೈದು ಏಪ್ರಿಲ್ ಎಂಟರಂದು ಮುದ್ರಾ ಸ್ಥಾಪನೆಗೊಂಡಿತು ಇದರ ಕೇಂದ್ರ ಕಚೇರಿ ಮುಂಬೈ ಚಿಕ್ಕ ಉದ್ದಿಮೆದಾರರನ್ನು ಔಪಚಾರಿಕವಾಗಿ ಆರ್ಥಿಕ ವ್ಯವಸ್ಥೆಯ ಒಳಕ್ಕೆ ತರುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಪ್ರತಿಪಾದಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ವಿ ಡಿ ಸಾವರ್ಕರ್ ಸಾವಿರದ ಎಂಟುನೂರ ಐವತ್ತೇಳರ ಘಟನೆಯನ್ನು ಭಾರತೀಯ ಇತಿಹಾಸಕಾರರು ವಿ ಡಿ ಸಾವರ್ಕರ್ ಎಸ್ಎನ್ಸೆನ್ ಮತ್ತು ತಾರಚಂದ್ರ ಅವರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದಿದ್ದಾರೆ ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಮೊದಲ ವೈಯಕ್ತಿಕ ಸತ್ಯಾಗ್ರಹಿ ಎಂದು ಯಾರನ್ನು ಕರೆಯಲಾಗುವುದು ಸರಿಯಾದ ಉತ್ತರ ಆಪ್ಷನ್ ಡಿ ವಿನೋಭಾ ಭಾವೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಆಂಧ್ರ ಪ್ರದೇಶದ ಪೋಚಂಪಲ್ಲಿ ಎಂಬಲ್ಲಿ ನಡೆದ ಭೂ ಸುಧಾರಣಾ ಚಳವಳಿ ಇದೊಂದು ಸಾಮಾಜಿಕ ಚಳವಳಿ ಇವರು ವೈಯಕ್ತಿಕ ಸತ್ಯಾಗ್ರಹ ಕೈಗೊಂಡಿದ್ದು ಇವರನ್ನು ಮೊದಲ ವೈಯಕ್ತಿಕ ಸತ್ಯಾಗ್ರಹಿ ಎನ್ನುವರು ಸೊ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್ ಸಂಸದರ ಆದರ್ಶ ಗ್ರಾಮ ಯೋಜನೆ ಉದ್ಘಾಟನೆಯಾದ ವರ್ಷ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎರಡ್ ಸಾವಿರದ ಹದಿನೈದು ಅಕ್ಟೋಬರ್ ಹನ್ನೊಂದು ಜಯಪ್ರಕಾಶ್ ನಾರಾಯಣರವರ ಜನ್ಮದಿನವಾದ ಅಕ್ಟೋಬರ್ ಹನ್ನೊಂದರಂದು ಸಂಸದರ ಆದರ್ಶ ಗ್ರಾಮ ಉದ್ಘಾಟನೆಯಾಗಿದ್ದು ಸೊ ನ ಸರ್ವೋದಯ ಯೋಜನೆಯನ್ನು ರೂಪಿಸಿದವರು ಕೂಡ ಜೆ ಅವರೇ ಆದ ಪ್ರಯುಕ್ತ ಎರಡ್ ಸಾವಿರದ ಹದಿನೈದು ಅಕ್ಟೋಬರ್ ಹನ್ನೊಂದರಂದು ಮಹತ್ವಾಕಾಂಕ್ಷಿ ಯೋಜನೆಯಾದ ಸಂಸದರ ಆದರ್ಶ ಗ್ರಾಮ ಯೋಜನೆ ಉದ್ಘಾಟಿಸಲ್ಪಟ್ಟಿತು ಸೊ ಇಸ್ ದಿ ರೈಟ್ ಆನ್ಸರ್ ಕರ್ನಾಟಕದಲ್ಲಿರುವ ಪೊಲೀಸ್ ವಲಯಗಳೆಷ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ಪ್ರಸ್ತುತವಾಗಿ ಕರ್ನಾಟಕದಲ್ಲಿರುವ ಪೊಲೀಸ್ ವಲಯಗಳ ಸಂಖ್ಯೆ ಏಳು ಅವುಗಳೆಂದರೆ ದಕ್ಷಿಣ ಮೈಸೂರು ಪಶ್ಚಿಮ ಮಂಗಳೂರು ಪೂರ್ವ ದಾವಣಗೆರೆ ಕೇಂದ್ರ ಬೆಂಗಳೂರು ಉತ್ತರ ಬೆಳಗಾವಿ ಈಶಾನ್ಯ ಕಲಬುರಗಿ ಹಾಗೂ ಬಳ್ಳಾರಿಯ ಬಳ್ಳಾರಿ ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ನವೆಂಬರ್ ಒಂದರಂದು ತನ್ನ ಸ್ಥಾಪನಾ ದಿನವನ್ನು ಆಚರಿಸುವುದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಜಾರ್ಖಂಡ್ ಜಾರ್ಖಂಡ್ ರಾಜ್ಯವು ರಾಜ್ಯವು ನವೆಂಬರ್ ಒಂದರಂದು ತನ್ನ ಸ್ಥಾಪನಾ ದಿನವನ್ನು ಆಚರಿಸುವುದಿಲ್ಲ ಇದಕ್ಕೆ ಬದಲಾಗಿ ನವೆಂಬರ್ ಹದಿನೈದರಂದು ಆಚರಿಸಿಕೊಳ್ಳುತ್ತದೆ ಕ್ರಿಸ್ತಶಕ ಎರಡ್ ಸಾವಿರ ನವೆಂಬರ್ ಹದಿನೈದರಂದು ಬಿಹಾರದಿಂದ ಪ್ರತ್ಯೇಕಗೊಂಡು ಜಾರ್ಖಂಡ್ ರಾಜ್ಯವು ಭಾರತದ ಇಪ್ಪತ್ತೆಂಟನೇ ರಾಜ್ಯವಾಗಿ ಉದಯವಾಗಿದೆ ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ವಾರ್ಷಿಕವಾಗಿ ಅವಾರ್ಡ್ಗಳನ್ನು ಖಚಿತಪಡಿಸುವುದು ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಯುಎಸ್ಎ ವಾರ್ಷಿಕವಾಗಿ ಆಸ್ಕರ್ ಅವಾರ್ಡ್ಗಳನ್ನು ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಯುಎಸ್ಎ ಖಚಿತಪಡಿಸುವುದು ಎಎಂಪಿಎಎಸ್ ಅಂದರೆ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಟೂ ತೌಸಂಡ್ ಟ್ವೆಂಟಿ ಫೆಬ್ರವರಿ ಒಂಬತ್ತರಂದು ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿ ತೊಂಬತ್ತೆರಡನೇ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಪ್ಯಾರಾಸೈಟ್ ದಕ್ಷಿಣ ಕೊರಿಯಾದ ಚಿತ್ರ ಇದಕ್ಕೆ ಅತ್ಯುತ್ತಮ ಚಿತ್ರವಾಗಿ ಹೊರಹೊಮ್ಮಿತು ಸೊ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್ ಶಾಂತಿ ಸಮಯದಲ್ಲಿ ನೀಡಲಾಗುವ ಅತ್ಯುನ್ನತ ಮಿಲಿಟರಿ ಶೌರ್ಯ ಪ್ರಶಸ್ತಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಅಶೋಕ ಚಕ್ರ ಶಾಂತಿ ಕಾಲದಲ್ಲಿ ನೀಡುವ ಮಿಲಿಟರಿ ಶೌರ್ಯ ಪ್ರಶಸ್ತಿಗಳಲ್ಲಿ ಅಶೋಕ ಚಕ್ರ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಭಾರತೀಯ ಯೋಧ ರಣರಂಗದ ಹೊರಗೆ ತೋರುವ ಶೌರ್ಯ ಮತ್ತು ಬಲಿದಾನಕ್ಕೆ ನೀಡುವ ಪ್ರಶಸ್ತಿ ಆಗಿದೆ ಪರಮವೀರ ಚಕ್ರಕ್ಕೆ ಸಮಾನವಾಗಿದೆ ಇನ್ನು ಕೀರ್ತಿ ಚಕ್ರ ಅಶೋಕ ಚಕ್ರ ನಂತರದ ಪ್ರಶಸ್ತಿಯಾಗಿದ್ದು ಮಹಾವೀರ ಚಕ್ರ ಪ್ರಶಸ್ತಿಗೆ ಸಮಾನವಾಗಿದೆ ಶೌರಚಕ್ರ ಇದನ್ನು ಸಾಮಾನ್ಯ ನಾಗರಿಕರಿಗೂ ನೀಡಲಾಗುತ್ತದೆ ವೀರಚಕ್ರಕ್ಕೆ ಇದು ಸಮಾನವಾದ ಪ್ರಶಸ್ತಿಯಾಗಿದೆ ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಭಾರತೀಯ ಸಂಖ್ಯಾಶಾಸ್ತ್ರ ಪಿತಾಮಹ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶಾಂತ್ ಚಂದ್ರ ಮಹಲಾ ನೋಬಿಸ್ ಇವರ ಜನ್ಮದಾನ ದಿನಾಚರಣೆಯ ಅಂಗವಾಗಿ ಜೂನ್ ಇಪ್ಪತ್ತೊಂಬತ್ತನ್ನು ಸಂಖ್ಯಾಶಾಸ್ತ್ರ ದಿನವನ್ನಾಗಿ ಆಚರಿಸಲಾಗುತ್ತದೆ ಇವರು ಸಾವಿರದ ಎಂಟುನೂರ ತೊಂಬತ್ ಮೂರರ ಜೂನ್ ಇಪ್ಪತ್ತೊಂಬತ್ತರಂದು ಕೋಲ್ಕತ್ತಾದಲ್ಲಿ ಜನಿಸಿದ್ದರು ಭಾರತದ ಮೊದಲ ಯೋಜನಾ ಆಯೋಗದ ಸದಸ್ಯರಾಗಿ ಹಾಗೂ ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತೊಂದರ ಅವಧಿಯ ಎರಡನೇ ಪಂಚವಾರ್ಷಿಕ ಯೋಜನೆ ಅಥವಾ ಕೈಗಾರಿಕಾ ಯೋಜನೆಯ ಶಿಲ್ಪಿಯಾಗಿದ್ದರು ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ನಮ್ಮ ರಾಷ್ಟ್ರಧ್ವಜದ ಅಗಲ ಮತ್ತು ಉದ್ದಗಳ ಅನುಪಾತ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ಟೂ ಟು ತ್ರೀ ಭಾರತದ ರಾಷ್ಟ್ರಧ್ವಜವನ್ನು ಪಿಂಗಾಳಿ ವೆಂಕಯ್ಯ ವಿನ್ಯಾಸಗೊಳಿಸಿದರು ರಾಷ್ಟ್ರಧ್ವಜವನ್ನು ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ಸಂವಿಧಾನ ರಚನಾ ಸಭೆ ಅಳವಡಿಸಿಕೊಂಡಿತು ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಕರ್ನಾಟಕದ ಗಾಂಧಿ ಹರಡೇಕರ್ ಮಂಜಪ್ಪ ಆದರೆ ಅಮೆರಿಕದ ಗಾಂಧಿ ಅಂತೇಳಿ ಯಾರಿಗೆ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾರ್ಟಿನ್ ಲೂಥರ್ ಕಿಂಗ್ ಅಮೆರಿಕದ ಗಾಂಧಿ ಮಾರ್ಟಿನ್ ಲೂಥರ್ ಕಿಂಗ್ ಡಿ ಇಸ್ ದಿ ರೈಟ್ ಆನ್ಸರ್ ಈ ಕಾರಣಕ್ಕಾಗಿ ಅಸಹಕಾರ ಚಳವಳಿಯನ್ನು ವಜಾಗೊಳಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಚೌರಿ ಚೌರ ಘಟನೆಯ ಪ್ರಯುಕ್ತ ವಜಾಗೊಳಿಸಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆರಡರವರೆಗೆ ನಡೆದ ಅಸಹಕಾರ ಚಳವಳಿ ಅನ್ವಯ ಬಿರುದುಗಳನ್ನು ಹಿಂದಿರುಗಿಸುವುದು ಬ್ರಿಟಿಷ್ ಶಾಲಾ ಕಾಲೇಜುಗಳ ಬಹಿಷ್ಕಾರ ರಾಷ್ಟ್ರೀಯ ಕಾಲೇಜುಗಳ ಬಹಿಷ್ಕಾರ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಸುಧಾರಣೆ ಅನ್ವಯ ನಡೆದ ಚುನಾವಣಾ ಬಹಿಷ್ಕಾರಗಳು ಜರುಗಿದವು ಸಾವಿರದ ಒಂಬೈನೂರ ಎರಡರ ಫೆಬ್ರವರಿ ಐದರಂದು ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರಾದಲ್ಲಿ ಇಪ್ಪತ್ತೆರಡು ಮಂದಿ ಪೊಲೀಸರನ್ನು ಸಜೀವವಾಗಿ ಸುಡಲಾಯಿತು ಇದರಿಂದ ಮನನೊಂದ ಗಾಂಧೀಜಿ ಅವರು ಅಸಹಕಾರ ಚಳವಳಿಯನ್ನ ಹಿಂತೆಗೆದುಕೊಂಡರು ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಸಾರ್ವಜನಿಕವಾಗಿ ಭಾರತದ ರಾಷ್ಟ್ರೀಯ ಸೇನೆಯ ಖ್ಯಾತ ಪರೀಕ್ಷೆಗಳು ನಡೆಯುವ ಸ್ಥಳ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಪುಕೋಟೆ ಭಾರತ ರಾಷ್ಟ್ರೀಯ ಸೇನೆಯ ಖ್ಯಾತ ಪರೀಕ್ಷೆಗಳು ಸಾರ್ವಜನಿಕವಾಗಿ ದೆಹಲಿಯ ಕೆಂಪು ಕೋಟೆಯಲ್ಲಿ ನಡೆಯುತ್ತವೆ ಇದನ್ನು ಕೆಂಪು ಕೋಟೆ ಪರೀಕ್ಷೆಗಳೆಂದೇ ಕರೆಯಲಾಗಿದೆ ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಇವರ ಆಳ್ವಿಕೆಯ ಅವಧಿಯಲ್ಲಿ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿ ನಿರ್ಮಾಣವಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ತಲಕಾಡಿನ ಗಂಗರು ಸೊ ಇವರ ಆಳ್ವಿಕೆಯ ಅವಧಿಯಲ್ಲಿ ಗೊಮ್ಮಟೇಶ್ವರ ಮೂರ್ತಿ ನಿರ್ಮಾಣವಾಯಿತು ಬಿ ಇಸ್ ದಿ ರೈಟ್ ಆನ್ಸರ್ ತಲಕಾಡಿನ ಗಂಗರ ನಾಲ್ಕನೇ ರಾಚಮಲ್ಲನ ಮಂತ್ರಿ ಚಾವುಂಡರಾಯನ ಕಾಲದಲ್ಲಿ ನಿರ್ಮಾಣಗೊಂಡಿತು ಒನಕೆ ಓಬವ್ವ ಯಾವ ಸೈನ್ಯ ಎದುರಿಸಿದಳು ಸರಿಯಾದ ಉತ್ತರ ಆಪ್ಷನ್ ಬಿ ಹೈದರಾಲಿ ಒನಕೆ ಓಬವ್ವ ಮೈಸೂರಿನ ಸರ್ವಾಧಿಕಾರಿ ಹೈದರಾಲಿಯ ಸೇನೆಯನ್ನು ಎದುರಿಸಿದಳು ಚಿತ್ರದುರ್ಗದಲ್ಲಿ ಹೈದರಾಲಿಯ ಸೈನಿಕರನ್ನು ಸೋಲಿಸಿದ ರಂಧ್ರವನ್ನು ಇಂದು ಒನಕೆ ಓಬವ್ವನ ಕಿಂಡಿ ಎಂದೇ ಕರೆಯಲಾಗಿದೆ ಬಿ ಇಸ್ ದಿ ರೈಟ್ ಆನ್ಸರ್ ಬೆಳಗಾವಿ ಇದರ ಒಂದು ಭಾಗವಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ ಪ್ರಾಂತ್ಯ ಅಥವಾ ಬಾಂಬೆ ಪ್ರೆಸಿಡೆನ್ಸಿ ಬೆಳಗಾವಿಯು ಬಾಂಬೆ ಪ್ರೆಸಿಡೆನ್ಸಿಯ ಒಂದು ಭಾಗವಾಗಿದೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಮತ್ತು ರಾಜ್ಯದ ಎರಡನೇ ರಾಜಧಾನಿ ಎಂದು ಬೆಳಗಾವಿಯನ್ನು ಕರೆಯಲಾಗಿದೆ ಸೊ ಸಿ ಇಸ್ ದಿ ರೈಟ್ ಆನ್ಸರ್ ಕರ್ನಾಟಕದ ಪ್ರಥಮ ರಾಜ್ಯಪಾಲರಾಗಿದ್ದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಜಯಚಾಮರಾಜ ಒಡೆಯರ್ ಬಹದ್ದೂರ್ ಕರ್ನಾಟಕದ ಮೊಟ್ಟ ಮೊದಲ ರಾಜ್ಯಪಾಲರು ಜಯಚಾಮರಾಜ ಒಡೆಯರ್ ಭಾರತ ಸಂವಿಧಾನದ ಆರನೇ ಭಾಗದ ನೂರ ರಿಂದ ಇನ್ನೂರ ಮೂವತ್ತೇಳನೇ ವಿಧಿಗಳು ರಾಜ್ಯ ಸರ್ಕಾರದ ಬಗ್ಗೆ ಮಾಹಿತಿ ನೀಡುತ್ತವೆ ಸಂವಿಧಾನದ ನೂರ ಐವತ್ತ್ ಮೂರನೇ ವಿಧಿ ಅನ್ವಯ ಪ್ರತಿಯೊಂದು ರಾಜ್ಯಕ್ಕೆ ಓರ್ವ ರಾಜ್ಯಪಾಲರಿರಬೇಕೆಂದು ತಿಳಿಸುತ್ತದೆ ಭಾರತದ ರಾಷ್ಟ್ರಪತಿಗಳು ಎಲ್ಲ ರಾಜ್ಯಗಳಿಗೂ ರಾಜ್ಯಪಾಲರನ್ನ ನೇಮಿಸುತ್ತಾರೆ ರಾಜ್ಯದ ಕಾರ್ಯಾಂಗೀಯ ಅಧಿಕಾರಗಳೆಲ್ಲವೂ ರಾಜ್ಯಪಾಲರ ಹೆಸರಿನಲ್ಲಿ ನಡೆಯುತ್ತವೆ ಸೊ ಸಿಸ್ ದಿ ರೈಟ್ ಆನ್ಸರ್ ದೂರದರ್ಶನ ಕೇಂದ್ರ ಪಡೆದ ಕರ್ನಾಟಕದ ಮೊದಲ ನಗರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಕಲಬುರಗಿ ಕರ್ನಾಟಕದ ಕಲಬುರಗಿಯು ದೂರದರ್ಶನ ಕೇಂದ್ರವನ್ನು ಪಡೆದ ಮೊಟ್ಟ ಮೊದಲ ನಗರವಾಗಿದೆ ದೂರದರ್ಶನ ಟಿಡಿ ಒನ್ ಕನ್ನಡದಲ್ಲಿ ಬ್ರಾಡ್ಕಾಸ್ಟ್ ಆದ ಮೊಟ್ಟ ಮೊದಲ ಉಪಗ್ರಹ ಚಾನಲ್ ಆಗಿದೆ ಸೊ ಡಿ ಇಸ್ ದಿ ರೈಟ್ ಆನ್ಸರ್ ರಾಷ್ಟ್ರೀಯ ಪೋಷಣೆ ಶಾಸ್ತ್ರ ಸಂಸ್ಥೆ ಕೆಳಗಿನ ಯಾವ ಸ್ಥಳದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೈದರಾಬಾದ್ ರಾಷ್ಟ್ರೀಯ ಪೋಷಣೆ ಶಾಸ್ತ್ರ ಸಂಸ್ಥೆ ತೆಲಂಗಾಣದ ಹೈದರಾಬಾದ್ನಲ್ಲಿದೆ ಸಾರ್ವಜನಿಕ ಆರೋಗ್ಯ ಜೈವಿಕ ತಂತ್ರಜ್ಞಾನ ಮತ್ತು ಭಾಷಾಂತರ ಕೇಂದ್ರವೂ ಆಗಿದೆ ಭಾರತೀಯ ಕೌನ್ಸಿಲ್ ಆಫ್ ಮೆಡಿಕಲ್ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಮೊದಲ ಮತ್ತು ಏಕೈಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿವಿ ಎಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಗದಗ ಸೊ ಸಿ ಇಸ್ ದಿ ರೈಟ್ ಆನ್ಸರ್ ಭಾರತದ ಸಿರಿಧಾನ್ಯಗಳ ರಾಜಧಾನಿ ನವೋದ್ಯಮಗಳ ರಾಜಧಾನಿ ಎಂದು ಕರೆಸಿಕೊಳ್ಳಲ್ಪಡುವ ನಗರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಬೆಂಗಳೂರಿಗೆ ಅನೇಕ ಹೆಸರಿನಿಂದ ಕರೀತಾರೆ ಅದರಲ್ಲಿ ಸಿರಿಧಾನ್ಯಗಳ ರಾಜಧಾನಿ ನವೋದ್ಯಮಗಳ ರಾಜಧಾನಿ ಸಿಲಿಕಾನ್ ಸಿಟಿ ಸಿಲಿಕಾನ್ ವ್ಯಾಲಿ ಅಂತ ಕೂಡ ಕರೀತಾರೆ ಎ ಈಸ್ ದಿ ರೈಟ್ ಆನ್ಸರ್ ಎರಡ್ ಸಾವಿರದ ಹದಿನೈದರಲ್ಲಿ ನಿಂದ ಭಾರತೀಯ ನಾಗರಿಕರನ್ನು ಪಾರು ಮಾಡಲು ಭಾರತ ಆರಂಭಿಸಿದ ರೆಸ್ಕ್ಯೂ ಮಿಷನ್ನ ಹೆಸರು ಏನು ಸರಿಯಾದ ಉತ್ತರ ಆಪ್ಷನ್ ಎ ಆಪರೇಷನ್ ರಾಹತ್ ಎರಡ್ ಸಾವಿರದ ಹದಿನೈದರಲ್ಲಿ ನಿಂದ ಭಾರತೀಯ ನಾಗರಿಕರನ್ನು ಪಾರು ಮಾಡಲು ಭಾರತ ಆರಂಭಿಸಿದ ರೆಸ್ಕ್ಯೂ ಮಿಷನ್ನ ಹೆಸರು ಆಪರೇಷನ್ ರಾಹತ್ ಆಗಿದೆ ಸೌದಿ ಅರೇಬಿಯಾ ಮತ್ತು ಇದರ ಮೈತ್ರಿ ರಾಷ್ಟ್ರಗಳಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಕಂಡುಬಂದ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತೀಯ ನಾಗರಿಕರು ಮತ್ತು ವಿದೇಶಿ ರಾಷ್ಟ್ರದ ನಾಗರಿಕರನ್ನು ರಕ್ಷಣೆ ಮಾಡಲು ಭಾರತೀಯ ಸೈನ್ಯ ಪಡೆಗಳು ಎರಡ್ ಸಾವಿರದ ಹದಿನೈದರ ನಲ್ಲಿ ನಡೆಸಿದ ಕಾರ್ಯಾಚರಣೆಯಾಗಿದೆ ನಲವತ್ತೊಂದು ರಾಷ್ಟ್ರಗಳ ಒಂಬೈನೂರ ಅರವತ್ತಕ್ಕಿಂತ ಹೆಚ್ಚು ವಿದೇಶಿ ನಾಗರಿಕರು ನಾಲ್ಕ್ ಸಾವಿರದ ಆರುನೂರ ನಲವತ್ತಕ್ಕಿಂತ ಹೆಚ್ಚಿನ ಭಾರತೀಯ ನಾಗರಿಕರನ್ನು ಈ ಸಂದರ್ಭದಲ್ಲಿ ರಕ್ಷಣೆ ಮಾಡಲಾಯಿತು ಸೊ ಎಸ್ ದಿ ರೈಟ್ ಆನ್ಸರ್ ಆಪರೇಷನ್ ಕಾಕ್ಟಸ್ ಇದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾಲ್ಡೀವ್ಸ್ ನಲ್ಲಿ ಪ್ರಕೃತಿ ವಿಕೋಪದ ಪರಿಹಾರ ಕಾರ್ಯಾಚರಣೆ ಈ ಆಪರೇಷನ್ ಕಾಕ್ಟಸ್ ಬಿ ಇಸ್ ದಿ ರೈಟ್ ಆನ್ಸರ್ ಇನ್ನು ಕೇರಳ ಪ್ರವಾಹ ಸಂರಕ್ಷಣೆ ಮತ್ತು ಪುನರ್ ನಿರ್ಮಾಣ ಆಪರೇಷನ್ ಜಲರಕ್ಷಾ ಅಂತ ಹೇಳಿ ಕರೆದರೆ ಕಪ್ಪು ಹಣ ನಿಯಂತ್ರಣವನ್ನ ಆಪರೇಷನ್ ಕ್ಲೀನ್ ಮನಿ ಅಂತ ಹೇಳಿ ಕರೀತಾರೆ ಸೊ ಇಲ್ಲಿ ಬಿ ಇಸ್ ದಿ ರೈಟ್ ಆನ್ಸರ್ ಬೆಂಗಳೂರಿನ ಕಸ್ತೂರ್ಬಾ ರಸ್ತೆಯಲ್ಲಿ ಸರ್ಕಾರಿ ವಸ್ತು ಸಂಗ್ರಹಾಲಯ ಸ್ಥಾಪನೆಯಾದ ಇಸವಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರದ ಎಂಟುನೂರ ಅರವತ್ತೈದು ಬೆಂಗಳೂರಿನ ಕಸ್ತೂರ್ಬಾ ರಸ್ತೆಯಲ್ಲಿರುವ ಸರ್ಕಾರಿ ವಸ್ತು ಸಂಗ್ರಹಾಲಯ ಸಾವಿರದ ಎಂಟುನೂರ ಅರವತ್ತೈದು ಆಗಸ್ಟ್ ಹದಿನೆಂಟರಂದು ಸ್ಥಾಪನೆಗೊಂಡಿತು ಮದ್ರಾಸ್ ಮ್ಯೂಸಿಯಂ ಅನ್ನು ಸ್ಥಾಪಿಸಿದ ಎಡ್ವರ್ಡ್ ಬಾಲ್ಫೋರ್ ಅವರ ಮಾರ್ಗದರ್ಶನದ ಮೇರೆಗೆ ಮೈಸೂರು ರಾಜ್ಯದಲ್ಲಿ ಮ್ಯೂಸಿಯಂ ಅನ್ನು ಮೈಸೂರು ಚೀಫ್ ಕಮಿಷನರ್ ಆಗಿದ್ದ ಲೀವಿಂಗ್ ಬೆಂತಾಮ್ ಬೋರಿಂಗ್ ಅವರ ಬೆಂಬಲದೊಂದಿಗೆ ಸ್ಥಾಪಿಸಲಾಯಿತು ಸೊ ಡಿ ಈಸ್ ದಿ ರೈಟ್ ಆನ್ಸರ್ ಮಹಾತ್ಮ ಗಾಂಧಿಯವರ ನೂರ ಐವತ್ತನೆಯ ವಾರ್ಷಿಕ ಜನ್ಮ ದಿನಾಚರಣೆಯ ಉಪಕ್ರಮವಾಗಿ ಯಾವ ಕೇಂದ್ರ ಸಚಿವಾಲಯ ಇತ್ತೀಚೆಗೆ ಮಾನವೀಯತೆಗಾಗಿ ಭಾರತ ಆರಂಭಿಸಿತು ಸರಿಯಾದ ಉತ್ತರ ಆಪ್ಷನ್ ಸಿ ವಿದೇಶ ವ್ಯವಹಾರಗಳ ಸಚಿವಾಲಯ ಮಹಾತ್ಮ ಗಾಂಧಿಯವರ ನೂರ ಐವತ್ತನೇ ವಾರ್ಷಿಕ ದಿನಾಚ ಜನ್ಮ ದಿನಾಚರಣೆಯ ಉಪಕ್ರಮವಾಗಿ ವಿದೇಶಿ ವ್ಯವಹಾರಗಳ ಕೇಂದ್ರ ಸಚಿವಾಲಯ ಎರಡ್ ಸಾವಿರದ ಹದಿನೆಂಟು ಅಕ್ಟೋಬರ್ ಒಂಬತ್ತರಂದು ಮಾನವೀಯತೆಗಾಗಿ ಭಾರತ ಎಂಬುದನ್ನು ನವದೆಹಲಿಯಲ್ಲಿ ಉದ್ಘಾಟಿಸಲಾಗಿದೆ ಇದು ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯ ಸಮಿತಿ ಸಹಯೋಗದಲ್ಲಿ ವಿದೇಶಾಂಗ ಸಚಿವಾಲಯವು ಗಾಂಧೀಜಿ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಭೌತಿಕ ಆರ್ಥಿಕ ಸಾಮಾಜಿಕ ಪುನಶ್ಚೇತನ ಸೇವೆಗಳನ್ನ ದೇಶಾದ್ಯಂತ ಒದಗಿಸಲು ಯೋಜನೆ ರೂಪಿಸಿತ್ತು ಸೊ ಸಿ ಇಸ್ ದಿ ರೈಟ್ ಆನ್ಸರ್ ಮಾತುಗಾರ ರಾಮಣ್ಣ ಗ್ರಂಥದ ಕರ್ತೃ ಯಾವ ಕನ್ನಡದ ಲೇಖಕರು ಸರಿಯಾದ ಉತ್ತರ ಆಪ್ಷನ್ ಬಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮಾತುಗಾರ ರಾಮಣ್ಣನ ಬರೆದವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬಿ ಇಸ್ ದಿ ರೈಟ್ ಆನ್ಸರ್ ಸೇವಾ ಸೇವಾದಳ ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಎನ್ ಎನ್ಎಸ್ ಹರ್ಡೀಕರ್ ಹಿಂದೂಸ್ತಾನ ಕಾಂಗ್ರೆಸ್ ಸೇವಾದಳವನ್ನು ಸಾವಿರದ ಒಂಬೈನೂರ ನಾಲ್ಕು ಜನವರಿ ಒಂದರಂದು ಡಾಕ್ಟರ್ ಎನ್ಎಸ್ ಹರ್ಡೀಕರ್ ಅವರು ಸ್ಥಾಪಿಸಿದರು ಸೇವಾದಳವು ರಾಷ್ಟ್ರೀಯ ಕಾಂಗ್ರೆಸ್ನ ಜನಸಾಮಾನ್ಯ ಸಂಘಟನೆಯಾಗಿದೆ ಇದಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ಕಾಗಿನಾಡ ಕಾಂಗ್ರೆಸ್ ಅಧಿವೇಶನದ ತೀರ್ಮಾನದನ್ವಯ ಸ್ಥಾಪಿಸಲಾಗಿತ್ತು ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಆರಕ್ಷಕ ಈ ವಿಷಯವಸ್ತು ಯಾವ ಪಟ್ಟಿಯ ಕೆಳಗೆ ಬರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯ ಪಟ್ಟಿ ಆರಕ್ಷಕ ವಿಷಯವು ರಾಜ್ಯ ಪಟ್ಟಿಯಲ್ಲಿ ಬರುತ್ತದೆ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ರಾಜ್ಯ ಪಟ್ಟಿಗೆ ಸೇರುತ್ತದೆ ರಾಜ್ಯ ಪಟ್ಟಿಯ ವಿಷಯದ ಮೇಲೆ ರಾಜ್ಯ ಶಾಸನ ಸಭೆಯು ಕಾನೂನು ರೂಪಿಸುತ್ತದೆ ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಸಂಸತ್ತು ಕಾನೂನನ್ನು ರೂಪಿಸುತ್ತದೆ ಸೊ ವಿ ಈಸ್ ದಿ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಸಮವರ್ತಿ ಪಟ್ಟಿಯಲ್ಲಿ ಬರುವಂತಹುದು ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಅಪರಾಧಿ ಕಾನೂನು ಮತ್ತು ವಿಚ್ಛೇದನ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ ಇನ್ನು ಕೃಷಿ ಮತ್ತು ನೀರಾವರಿ ರಾಜ್ಯ ಪಟ್ಟಿಯಲ್ಲಿ ಬಂದ್ರೆ ರಕ್ಷಣೆ ಮತ್ತು ವಿದೇಶಾಂಗ ವ್ಯವಹಾರ ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ ಸ್ಮಶಾನ ಮತ್ತು ಬಂದಿಖಾನೇನು ಕೂಡ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ ಸೊ ಸಿ ಇಸ್ ದಿ ರೈಟ್ ಆನ್ಸರ್ ಗಾಂಧೀಜಿಯ ದಂಡಿಯಾತ್ರೆಯ ಜೊತೆಯಲ್ಲಿ ಆರಂಭಗೊಂಡ ಬೃಹತ್ ಚಳವಳಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಸವಿನಯ ಕಾನೂನು ಭಂಗ ಚಳವಳಿ ಗಾಂಧೀಜಿಯ ದಂಡಯಾತ್ರೆಯ ಜೊತೆಗೆ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದರ ಅವಧಿಯಲ್ಲಿ ಆರಂಭಗೊಂಡ ಸ್ವತಂತ್ರ ಹೋರಾಟದ ಪ್ರಮುಖ ಚಳುವಳಿ ಸವಿನಿಯ ಕಾನೂನು ಭಂಗ ಚಳವಳಿ ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಬಸವಣ್ಣನವರು ಯಾವ ರಾಜವಂಶದ ಆಡಳಿತಾವಧಿಯ ಸಮಾಜ ಸುಧಾರಕರಾಗಿದ್ದರು ಸರಿಯಾದ ಉತ್ತರ ಆಪ್ಷನ್ ಬಿ ಕಳಚೂರಿ ರಾಜವಂಶ ಕನ್ನಡ ಸಾಹಿತ್ಯ ಲೋಕದಲ್ಲಿ ವಚನ ಸಾಹಿತ್ಯದ ಕೊಡುಗೆಯನ್ನು ನೀಡಿದ ಬಸವೇಶ್ವರರನ್ನು ಭಕ್ತಿ ಭಂಡಾರಿ ಎನ್ನಲಾಗಿದೆ ಕಲ್ಯಾಣದ ಕಳಚೂರಿ ಅರಸ ಒಂದನೇ ಬಿಜ್ಜಳನ ಆಸ್ಥಾನದಲ್ಲಿ ಆರ್ಥಿಕ ಸಚಿವರಾಗಿದ್ದ ಬಸವಣ್ಣನವರು ಅನುಭವ ಮಂಟಪ ಅಥವಾ ಮಹಾಮನೆಯನ್ನು ಸ್ಥಾಪಿಸಿದರು ಆದರೆ ಇದರ ಅಧ್ಯಕ್ಷತೆಯನ್ನು ಅಲ್ಲಮ ಪ್ರಭುಗಳು ವಹಿಸಿದ್ದರು ಸೊ ಬಿ ಈಸ್ ದಿ ರೈಟ್ ಆನ್ಸರ್ ಯಾರ ಯಾರ ನಡುವೆ ಕಳಿಂಗ ಯುದ್ಧ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಡಿ ಮೌರ್ಯ ಮತ್ತು ಕಳಿಂಗ ಕ್ರಿಸ್ತಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ನಡೆದ ಹೆಸರಾಂತ ಕಳಿಂಗ ಕದನವು ಮೌರ್ಯರ ಅಶೋಕ ಮತ್ತು ಕಳಿಂಗ ಅರಸ ಶುದ್ಧ ಧರ್ಮನ ನಡುವೆ ಜರುಗಿತ್ತು ಸೊ ಡಿ ಇಸ್ ದಿ ರೈಟ್ ಆನ್ಸರ್ ಎಂಟುನೂರ ಐವತ್ತೇಳರ ದಂಗೆಯ ಫಲಿತಾಂಶವಲ್ಲದ್ದು ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಿಪ್ರಭುತ್ವದ ಪ್ರಸ್ತಾವನೆ ದ್ವಿಪ್ರಭುತ್ವ ಅಥವಾ ದ್ವಿ ಸರ್ಕಾರ ಪದ್ಧತಿಯನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಮಾಂಟೆಗೊ ಜೇಮ್ಸ್ವರ್ಡ್ ಸುಧಾರಣೆಯ ಪ್ರಕಾರ ಜಾರಿಗೆ ತರಲಾಯಿತು ಸೊ ಸಿ ಇಸ್ ದಿ ರೈಟ್ ಆನ್ಸರ್ ಲೋಕಸಭೆಯ ಮೊದಲ ಉಪಸಭಾಪತಿ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಅಯ್ಯಂಗರ್ ಲೋಕಸಭೆಯ ಮೊದಲ ಉಪಸಭಾಪತಿ ಬಿ ಇಸ್ ದಿ ರೈಟ್ ಆನ್ಸರ್ ಶಾಕ್ಯ ಮುನಿ ಎಂದರೆ ಸರಿಯಾದ ಉತ್ತರ ಆಪ್ಷನ್ ಎ ಗೌತಮ ಬುದ್ಧ ಗೌತಮ ಬುದ್ಧನನ್ನು ಸಿದ್ಧಾರ್ಥ ಗೌತಮ ಶಾಕ್ಯಮುನಿ ಅಥವಾ ಬುದ್ಧ ಎಂದು ಕರೆಯಲಾಗುತ್ತಿತ್ತು ಸೊ ಇಸ್ ದಿ ರೈಟ್ ಆನ್ಸರ್ ಶಿವಾಜಿಯು ಅಫ್ಜಲ್ ಖಾನನನ್ನು ಕೊಲ್ಲಲು ಬಳಸಿದ ಆಯುಧ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ವ್ಯಾಘ್ರನಕ ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ವಿಜಯಪುರದ ಆದಿಲ್ ಶಾನು ಶಿವಾಜಿಯ ಪ್ರಾಬಲ್ಯವನ್ನು ಮುರಿಯಲು ಅಫ್ಜಲ್ ಖಾನನನ್ನು ಕಳುಹಿಸಿದನು ಸಾವಿರದ ಆರುನೂರ ಐವತ್ತೊಂಬತ್ತು ನವೆಂಬರ್ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ಪ್ರತಾಪ್ಗಢದಲ್ಲಿ ಶಿವಾಜಿ ಮತ್ತು ಆದಿಲ್ ಶಾಗಳ ಜನರಲ್ ಅಫ್ಜಲ್ ಖಾನ್ ನಡುವೆ ನಡೆದ ಹೆಸರಾಂತ ಕದನವಾದ ಪ್ರತಾಪ್ಗಢ ಕದನದಲ್ಲಿ ಮರಾಠರ ಶಿವಾಜಿಯಿಂದ ಅಫ್ಜಲ್ ಖಾನ್ ಸೋತನು ಈ ಸಂದರ್ಭದಲ್ಲಿ ಶಿವಾಜಿ ಬಳಸಿದ ಆಯುಧ ವ್ಯಾಘ್ರನಕ ಆಗಿತ್ತು ಸೊ ಸಿ ಇಸ್ ದಿ ರೈಟ್ ಆನ್ಸರ್ ಸಿಒಡಿ ಇದರ ವಿಸ್ತೃತ ರೂಪ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಪ್ಸ್ ಆಫ್ ಡಿಟೆಕ್ಟಿವ್ಸ್ ಸಿಒಡಿ ಅಂದ್ರೆ ಕಾರ್ಪ್ಸ್ ಆಫ್ ಡಿಟೆಕ್ಟಿವ್ಸ್ ಬಿ ಇಸ್ ದಿ ರೈಟ್ ಆನ್ಸರ್ ಇದುವರೆಗೂ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡುವವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿಗಳು ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರನ್ನ ನೇಮಕಾತಿ ಬಗ್ಗೆ ನೂರ ನಲವತ್ತೆಂಟನೇ ವಿಧಿ ತಿಳಿಸುತ್ತದೆ ಹಾಗೂ ಎಲ್ಲಾ ಭತ್ಯೆಗಳನ್ನು ಸಂಚಿತ ನಿಧಿಯಿಂದ ನೀಡ್ತಾರೆ ಸೊ ಎ ಈಸ್ ದಿ ರೈಟ್ ಆನ್ಸರ್ ಇದುವರೆಗೂ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದಕ್ಕೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು ಮುಂದೆ ಬರುವಂತಹ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಶಸ್ಸನ್ನ ಗಳಿಸ್ಲಿ ಅಂತ ಹೇಳ್ತಾ ಈ ಎಪಿಸೋಡನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಅಂಡ್ ಆಫ್